ಎಲ್ರಿಗೂ ನಮಸ್ಕಾರ. 1974 ಸ್ವಿಟ್ಜರ್ಲೆಂಡ್ನ ಬರ್ನಲ್ನಲ್ಲಿ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಸ್ಥಾಪನೆ ನೆನಪಾಗಿ 9 ಅಕ್ಟೋಬರ್ ವಿಶ್ವ ಪೋಸ್ಟ್ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ. 1969 ಜಪಾನಿನ ಟೋಕಿಯೋದಲ್ಲಿ ಈ ದಿನವನ್ನು ವಿಶ್ವ ಅಂಚೆ ದಿನವಾಗಿ ಘೋಷಿಸಲಾಯಿತು. ವಿಶ್ವ ಅಂಚೆ ದಿನ ಪ್ರತಿ ವರ್ಷ 9 ಅಕ್ಟೋಬರ್ ವಿಶ್ವ ಅಂಚೆ ದಿನವನ್ನು ಆಚರಣೆ ಮಾಡುತ್ತಲಾಗುತ್ತದೆ. ದಶಕಗಳ ಹಿಂದೆ ಸಂದೇಶಗಳನ್ನು, ಪತ್ರ ಡ್ರಾಫ್ಟ್ಗಳನ್ನು, ಚೆಕ್ ಮತ್ತು ಇತರ ಪ್ರಮುಖ ಮಾಹಿತಿಯನ್ನು ಕಳುಹಿಸಲು ಹೆಚ್ಚಿನ ಜನರು ಅಂಚೆಯನ್ನು ಹೆಚ್ಚಾಗಿ ಅವಲಂಬಿಸುತ್ತಿದ್ದರು. ಮಾನವ ಸಂವಹನದ ಅತ್ಯಂತ ಹಳೆಯ ರೂಪದಲ್ಲಿ ಒಂದಾದ ಅಂಚೆ ಸೇವೆ ಪ್ರಪಂಚದಂತ ಸಂದೇಶಗಳನ್ನು ಕಳುಹಿಸಲು ಸಹಾಯ ಮಾಡಿದೆ. ಅತ್ಯಂತ ದೂರದ ಸ್ಥಳಗಳಲ್ಲಿದ್ದ ಜನರ ನಡುವೆ ಪರಸ್ಪರ ಸಂವಹನ ನಡೆಸಲು ಅಂಚೆ ಸೇವೆ ನೆರವಾಗಿ ಈ ವಿಶೇಷ ಸೇವೆಯನ್ನು ಗುರುತಿಸಿ ಗೌರವಿಸಲು ಪ್ರತಿ ವರ್ಷ 9 ಅಕ್ಟೋಬರ್ ವಿಶ್ವ ಅಂಚೆ ದಿನವಾಗಿ ಆಚರಿಸಲಾಗುತ್ತದೆ. ವಿಶ್ವ ಪೋಸ್ಟ್ ದಿನವು 1890 ಇತಿಹಾಸವನ್ನು ಹೊಂದಿದೆ. ಇಂಗ್ಲೆಂಡ್ನಲ್ಲಿ ಸರ್ ರೊನಾಲ್ಡ್ ಹೀಲ್ ಅವರು ಅಂದು ಒಂದು ಹೊಸ ವ್ಯವಸ್ಥೆಯನ್ನು ತಂದಿದ್ದರು. ಅದರ ಮೂಲಕ ಅಕ್ಷರಗಳ ಅಂಚೆಯನ್ನು ಪ್ರಿಪೇಯ್ಡ್ ಮಾಡಬೇಕಾಗಿತ್ತು. ದೇಶೀಯ ಸೇವೆಯಲ್ಲಿ ಒಂದು ನಿರ್ದಿಷ್ಟ ಶ್ರೇಣಿಯ ತೂಕವನ್ನು ಹೊಂದಿರುವ ಎಲ್ಲ ಅಕ್ಷರಗಳಿಗೆ ಒಂದೇ ದರವನ್ನು ವಿಧಿಸಲಾಗುವುದು ಎಂದು ಹೇಳುವ ಮೂಲಕ ಅವರು ವಿಶ್ವದ ಮೊದಲ ಅಂಚೆ ಚೀಟಿಯನ್ನು ಪರಿಚಯಿಸುತ್ತಿದ್ದರು. 1874 ಬರ್ನಲ್ನಲ್ಲಿ ಉತ್ತರ ಜರ್ಮನಿ ಒಕ್ಕೂಟದ ಹಿರಿಯ ಅಂಚೆ ಅಧಿಕಾರಿ ಹೆನ್ರಿಕ್ ವಾನ್ ಸ್ಟಿಫಲ್ ಅವರು ಅಂತಾರಾಷ್ಟ್ರೀಯ ಅಂಚೆ ಒಕ್ಕೂಟಕ್ಕಾಗಿ ಯೋಜನೆಯನ್ನು ರೂಪಿಸಿದರು. ಅವರ ಸಲಹೆ ಆಧಾರದ ಮೇಲೆ ಸ್ಕೀನ್ ಸರ್ಕಾರವು 1874 ಸೆಪ್ಟೆಂಬರ್ 15 ಬರ್ನಲ್ನಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ನಡೆಸಿತು. ಇದರಲ್ಲಿ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದರು. ಅದೇ ವರ್ಷ 9 ಅಕ್ಟೋಬರ್ ಜನರಲ್ ಅಂಚೆ ಒಕ್ಕೂಟವನ್ನು ಸ್ಥಾಪಿಸುವ ಮೂಲಕ ಅಂಚೆ ದಿನವನ್ನು ಪ್ರಾರಂಭಿಸಲಾಯಿತು. 1878 ಇದರ ಹೆಸರು ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಎಂದು ಬದಲಿಸಲಾಯಿತು. 1874 ಸಹಿ ಹಾಕಿದ ಬರ್ನ್ ಒಪ್ಪಂದವು ಅಂತಾರಾಷ್ಟ್ರೀಯ ಅಂಚೆ ಸೇವೆಗಳು ಮತ್ತು ನಿರ್ಬಂಧನೆಗಳನ್ನು ವಹಿವಾಟು ಮತ್ತು ಪತ್ರಗಳ ವಿನಿಮಯಕ್ಕಾಗಿ ಒಂದೇ ಅಂಚೆ ಪ್ರದರ್ಶನಕ್ಕಾಗಿ ಸುವ್ಯವಸ್ಥೆಗೊಳಿಸುವಲ್ಲಿ ಯಶಸ್ವಿಯಾಯಿತು. ಇನ್ನು ಭಾರತದ ಅಂಚೆ ಸೇವೆ ಭಾರತದ ಅವಿಭಾಜ್ಯ ಅಂಗವಾಗಿದೆ. ಭಾರತೀಯ ಅಂಚೆ ಸೇವೆ ವಿಶ್ವದ ಅತಿ ದೊಡ್ಡವಾದ ಸಂಪರ್ಕ ಜಾಲವನ್ನು ಹೊಂದಿದೆ. ಭಾರತದಲ್ಲಿ ಸುಮಾರು 150,000 ಹೆಚ್ಚು ಅಂಚೆ ಕಚೇರಿಗಳು ದೇಶದಂತ ಕಾರ್ಯನಿರ್ವಹಿಸುತ್ತಿವೆ. ವಿಶ್ವದ ಅತಿ ಹೆಚ್ಚು ಅಂಚೆ ಕಚೇರಿಗಳು ಭಾರತದ ಹಿಮಾಚಲ ಪ್ರದೇಶದಲ್ಲಿದೆ. ಇದು ವಿಶ್ವದ ಅಂಚೆ ದಿನವನ್ನು 9 ಅಕ್ಟೋಬರ್ ಆಚರಿಸಲಾಗುತ್ತದೆ. ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರೆಯಬೇಡಿ.